ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಹವಾಮಾನ ಇಲಾಖೆಯಿಂದ ಈಗ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಸಮುದ್ರದ ನದಿಪಾತ್ರದ ಜನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾಡದೋಣಿ ಮೀನುಗಾರರಿಗೆ ಕಟ್ಟೆಚ್ಚರವನ್ನು ಜಿಲ್ಲಾಡಳಿತ ರವಾನೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಕಳೆದ 24 ಗಂಟೆಯಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಉಡುಪಿಯಲ್ಲಿ ಮಳೆ ಬರ್ತಾ ಇರುವಂಥದ್ದು. ಹಾಗಾಗಿ ತಗ್ಗು ಪ್ರದೇಶಗಳಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಬಂದಿದೆ ಅನ್ನುವಂಥದ್ದು. ಪ್ರಮುಖವಾಗಿ ದೊಡ್ಡ ಎಫೆಕ್ಟ್ ಆಗಿರುವಂಥದ್ದು ನಗರ ಭಾಗಗಳಲ್ಲಿ. ವಾಹನ ಸಂಚಾರಕ್ಕೆ ಬಹಳಷ್ಟು ಕಷ್ಟ ಆಗಿದೆ. ರಸ್ತೆಯಲ್ಲೇ ಮಳೆ ನೀರು ಹರಿತಾ ಇರೋದ್ರಿಂದ ದ್ವಿಚಕ್ರ ವಾಹನ ಮತ್ತು ಕಾರು ಈ ಥರದ ವಾಹನ ಸವಾರರಿಗೆ ಬಹಳಷ್ಟು ಕಷ್ಟ ಆಗಿದೆ. ಪ್ರತಿ ಬಾರಿ ಕೂಡ ಇಲ್ಲಿ ಕರಾವಳಿ ಬೈಪಾಸ್ನಲ್ಲಿ ಈ ಥರದ ಸಮಸ್ಯೆಗಳನ್ನು ಇಲ್ಲಿನ ಜನ ಎದುರಿಸ್ತಾರೆ. ಯಾಕಂದರೆ ಇಡೀ ಸುಮಾರು 2-3 ಕಿಲೋಮೀಟರ್ನಲ್ಲಿ ಬರುವಂಥ ಮಳೆ ಸುತ್ತಮುತ್ತ ಎಲ್ಲವೂ ಕೂಡ ಈ ಭಾಗಕ್ಕೆ ನೀರು ಹರಿದು ಬರುವಂಥದ್ದು. ಹಾಗಾಗಿ ಕರಾವಳಿ ಬೈಪಾಸ್ನ ಆಸುಪಾಸ್ನಲ್ಲಿ ಒಂಥರದ ನೆರೆಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ಮಳೆ ಬಂದಿದೆ ಉಡುಪಿ ಜಿಲ್ಲೆಯಲ್ಲಿ ಅಂತೇಳಿ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿತ್ತು, ಆರೆಂಜ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಸುಮಾರು 100 ಮಿಲಿಮೀಟರ್ನಷ್ಟು ಮಳೆ ಉಡುಪಿ ಜಿಲ್ಲೆಯಲ್ಲಿ ಬರಬಹುದು ಅಂತೇಳಿ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಏಕಾಏಕಿ ಧಾರಾಕಾರ ಮಳೆ ಸುರಿಯೋದ್ರಿಂದ ಈ ಥರದ ಒಂದು ಸಮಸ್ಯೆಗಳು ಕರಾವಳಿ ಬೈಪಾಸ್ನ ಆಸುಪಾಸ್ನಲ್ಲಿ ನಡೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. ವಿಪರೀತ ಮಳೆ ಬಂದು ರಸ್ತೆ ಬ್ಲಾಕ್ ಆದ ಕೂಡಲೇ ನಗರಸಭೆಯ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ನಾವು ನೋಡ್ಬೋದು ಡ್ರೈನೇಜ್ ಕೂಡ ಓಪನ್ ಡ್ರೈನೇಜ್ ಆಗಿ ಮಾರ್ಪಟ್ಟಿದೆ. ಯಾಕಂದರೆ ಆ ಪ್ರಮಾಣದಲ್ಲಿ ಮಳೆ ಬಂದಿರೋದ್ರಿಂದ ತೋಡುಗಳಲ್ಲಿ ಮತ್ತು ಡ್ರೈನೇಜ್ನಲ್ಲಿ ನೀರು ಸರಾಗವಾಗಿ ಹರಿಯಲಾಗದಷ್ಟು ಸಮಸ್ಯೆ ಉಂಟಾಗಿದೆ. ಹಾಗಾಗಿ 10 ಸಿಬ್ಬಂದಿಗಳು ಈ ಭಾಗದಲ್ಲಿ ನಗರಸಭೆ ನಿಯೋಜನೆ ಮಾಡಿದೆ. ನೀರನ್ನು ಬಿಡಿಸಿಕೊಡುವಂಥದ್ದು ಮತ್ತು ಎಲ್ಲೆಲ್ಲ ಬ್ಲಾಕ್ ಆಗಿದೆ ಅಲ್ಲಿ ಅದನ್ನು ತೆಗೆದು ಸರಾಗವಾಗಿ ನೀರು ಹರಿಯುವಂತೆ ಮಾಡುವ ಕೆಲಸಗಳು ಆಗ್ತಾ ಇದೆ. ಮಲ್ಪೆಗೆ ಹೋಗುವ ರಸ್ತೆ ಕೂಡ ಅದಕ್ಕಿಂತ ಏನು ವಿಭಿನ್ನವಾಗಿಲ್ಲ. ಇಲ್ಲೂ ಕೂಡ ಅಪಾರ ಪ್ರಮಾಣದ ನೀರು ರಸ್ತೆಯಲ್ಲಿ ಹರಿತಾ ಇರುವಂಥದ್ದು. ಹಾಗಾಗಿ ವಾಹನ ಸವಾರರು ಕೂಡ ಬಹಳಷ್ಟು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ನೋಡ್ಬೋದು ಕಳೆದ ಬಾರಿ ಕೂಡ 10-15 ದಿವಸದ ಹಿಂದೆ ಮಳೆ ಬಂದಾಗಲೂ ಕೂಡ ವಿಪರೀತವಾದ ನೀರು ಇಲ್ಲಿ ರಸ್ತೆಯಲ್ಲಿ. ಸೊ ಉಡುಪಿಯಲ್ಲೂ ಕೂಡ ಮಳೆ ಜೋರಾಗಿದೆ. ದಕ್ಷಿಣ ಕನ್ನಡ ಭಾಗದಲ್ಲೂ ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡ ಭಾಗದಲ್ಲಿರುವಂಥವ್ರು ಕೂಡ ಸ್ವಲ್ಪ ಎಚ್ಚರದಿಂದ ಹಲವು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಬಟ್ ಕೆಲವು ಕಡೆಗಳಲ್ಲಿ ಮಳೆ ಇನ್ನೂ ಕೂಡ ಆಗ್ತಾ ಇಲ್ಲ.